ಅದೇ ನಮ್ಮಲ್ಲಿ ಈಗಾಗಲೇ ಹೇಳಿದಾಗ 8 ಅಸೆಂಬ್ಲಿ ಸೆಗ್ಮೆಂಟ್ ನಮ್ಮಲ್ಲಿ ಇರುವಂತದ್ದು. 8 ಕಡೆ ಕೂಡ 25ನೇ ತಾರೀಕು ಆಯಾಯ ಮಸ್ಟಿಂಗ್ ಸೆಂಟರ್ ಅಲ್ಲಿ ಮಸ್ಟಿಂಗ್ ಪ್ರಾರಂಭ ಆಗುತ್ತೆ. ಬೆಳಿಗ್ಗೆ 8 ಗಂಟೆಗೆ ಎಲ್ಲ ಸಿಬ್ಬಂದಿಗಳಿಗೆ ನಾವು ಬಸ್ಗಳನ್ನು ವ್ಯವಸ್ಥೆ ಮಾಡಿದ್ದೇವೆ. ಈ ಕಾನ್ಸ್ಟಿಟ್ಯೂನ್ಸಿ ಇಂದ ಇನ್ನೊಂದು ಕಾನ್ಸ್ಟಿಟ್ಯೂನ್ಸಿಗೆ ಮತ್ತೊಂದು ಕಾನ್ಸ್ಟಿಟ್ಯೂನ್ ಮತ್ತೊಂದು, ಆ ರೀತಿ ಎಲ್ಲವೂ ಕೂಡ ಉಡುಪಿ ಜಿಲ್ಲೆಯ 4 ಅಸೆಂಬ್ಲಿ ಸೆಗ್ಮೆಂಟ್, ಅದೇ ರೀತಿ ಚಿಕ್ಕಮಗಳೂರು ಜಿಲ್ಲೆಯ 4 ಅಸೆಂಬ್ಲಿ ಸೆಗ್ಮೆಂಟ್ ಅಲ್ಲಿಯ ಸಿಬ್ಬಂದಿಗಳು ಒಂದು ಕಾನ್ಸ್ಟಿಟ್ಯೂನ್ಸಿ ಇಂದ ಇನ್ನೊಂದು ಕಾನ್ಸ್ಟಿಟ್ಯೂನ್ಸಿಗೆ ಹೋಗುವುದಕ್ಕೆ ಸಿಬ್ಬಂದಿಗೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಅದರ ಜೊತೆಗೆ ಒಟ್ಟು ಈಗ ಕಣದಲ್ಲಿ 10 ಅಭ್ಯರ್ಥಿಗಳು ಪ್ಲಸ್ ಒಬ್ಬರ ಒಂದು ನೋಟ, ಒಟ್ಟು 11 ಅಭ್ಯರ್ಥಿಗಳ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವಿಎಂ ಪ್ರಿಪರೇಷನ್ಸ್ ಎಲ್ಲವೂ ಕೂಡ ಈಗಾಗಲೇ ಕಂಪ್ಲೀಟ್ ಆಗಿದೆ. ಇವಿಎಂ ಪ್ರಿಪರೇಷನ್ಸ್ ಮಾಡಿ ರೆಡಿ ಮಾಡಿಟ್ಕೊಂಡಿದ್ದೇವೆ. ನಮ್ಮಲ್ಲಿ ನಾಮಿನೇಷನ್ ಎಲ್ಲ ಪ್ರಕ್ರಿಯೆ ಮುಕ್ತಾಯ ಆದ ನಂತರ ತಕ್ಷಣಕ್ಕೆ ನಾವು ಸರ್ವಿಸ್ ವೋಟರ್ಸ್ಗೆ ETPBS ಅಂದರೆ ETPBS ಅಂದರೆ ಅದು ಇ ಆನ್ ವ್ಯವಸ್ಥೆ ಇರುವಂಥದ್ದು, ಅದರ ಮೂಲಕ ಸರ್ವಿಸ್ ವೋಟರ್ಸ್ ನಮ್ಮಲ್ಲಿ 519 ಜನ ಇದ್ದರು, ಅವರಿಗೆ ನಾವು ಅಂಚೆ ಮತಪತ್ರವನ್ನು ಕಳಿಸ್ಕೊಟ್ಟಿದ್ದೆ. ಈಗ ಪೋಸ್ಟಲ್ಲಿ ಅವರಿಂದ ರಿಟರ್ನ್ ನಮಗೆ ಸ್ವೀಕೃತ ಆಗ್ತಾ ಇದೆ ಪ್ರತಿದಿನ ಪೋಸ್ಟಲ್ಲಿ. ಅದೇ ರೀತಿಯಲ್ಲಿ ಎಲ್ಲ ನಿಮ್ಗೆ ಗೊತ್ತಿರುವ ಹಾಗೆ ಸೀನಿಯರ್ ಸಿಟಿಸನ್ಸ್ಗೆ ಮತ್ತು ವಿಕಲಚೇತನ ಮತದಾರರಿಗೆ ನಾವು ಹೋಮ್ ವೋಟಿಂಗ್ ಕೂಡ ಮಾಡಿದ್ದೇವೆ. ಅದರಲ್ಲಿ ನಮ್ಮಲ್ಲಿ ಸೀನಿಯರ್ ಸಿಟಿಸನ್ಸ್ 4664 ಜನ ಮನೆ ಮತದಾನದಲ್ಲಿ ಮತ ಚಲಾಯಿಸಿದ್ದಾರೆ. ಅದೇ ರೀತಿಯಲ್ಲಿ ವಿಕಲಚೇತನರು 1436 ಅವರು ಕೂಡ ಮನೆ ಮತದಾನಕ್ಕೆ ಮತದಾನದಲ್ಲಿ ಭಾಗವಹಿಸಿದ್ದಾರೆ. ಒಟ್ಟು ಶೇಕಡ 97% ಮತದಾನ ಆಗಿದೆ. ಇದೊಂದು ಪಾಸಿಟಿವ್ ಪಾಯಿಂಟ್ ಏನಂದ್ರೆ ನಮ್ಮಲ್ಲಿ 21,000 ಹಿರಿಯ ನಾಗರಿಕರು ಇದ್ರೂ ಕೂಡ ಅವರು ನಾವು ಮತದಾನವನ್ನು ಕೂತಲ್ಲೇ ಬಂದು ಮಾಡ್ತೇವೆ ಅಂತ ಹೇಳಿರುವಂತದ್ದು, ಬರೀ 4,000 ಜನ ಮಾತ್ರ ಆಪ್ಟ್ ಮಾಡ್ಕೊಂಡಿರುವಂತದ್ದು. ಅದರಲ್ಲಿ ಎಲ್ಲರಿಗೂ ಕೂಡ ಅಷ್ಟು 21,000 ಜನಕ್ಕೂ ಕೂಡ ನಾವು ನಮೂನೆಯನ್ನು 12 ನಮೂನೆಯನ್ನು ಹಂಚಿಕೆ ಮಾಡಿದ್ದೇವೆ. ಅದರಿಂದ 18,000 ಜನ ವಿಕಲಚೇತನರಿಗೂ ಕೂಡ ಹಂಚಿಕೆ ಮಾಡಿದ್ದೇವೆ. ಅವರೆಲ್ಲ ನಾವು ಮನೆ ಕೂತಲ್ಲಿ ಪೋಲಿಂಗ್ ಸ್ಟೇಷನ್ ಅಲ್ಲೇ ಬಂದು ಮತ ಚಲಾಯಿಸ್ತೇವೆ ಅಂತ ನಮಗೆ. ಇನ್ನೊಂದು ಮುಖ್ಯವಾಗಿ ಚುನಾವಣೆಗೆ ಸಂಬಂಧಪಟ್ಟ ಮತದಾನದಲ್ಲಿನ ನಮ್ಮಲ್ಲಿ 1842 ಮತಗಟ್ಟೆಗಳಿದೆ ಒಟ್ಟು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ. ಅದರಲ್ಲಿ 1270 ಅಂದ್ರೆ ಶೇಕಡ 91% ಈ ಸಲ ವೆಬ್ಕಾಸ್ಟಿಂಗ್ ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ವೆಬ್ಕಾಸ್ಟಿಂಗ್ ಮಾಡುವಂತ ಉದ್ದೇಶ ಏನಂದ್ರೆ, ಒಂದು ಹೆಚ್ಚು ಮತದಾರರಿರುವಾಗ ಸರಿಯಾಗಿ ಸಿಸ್ಟಮೆಟಿಕ್ ಆಗಿ ಆಗ್ತಾ ಇದೆ ಅಂತ ಗಮನಿಸುವಂಥದ್ದು, ಮತ್ತೆ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಹಿನ್ನೆಲೆಯಲ್ಲಿ ಗಮನ ಇಟ್ಕೊಳ್ಳೋಕೆ ಆ ಉದ್ದೇಶದಿಂದ 91% ಅಷ್ಟು ನಾವು ವೆಬ್ಕಾಸ್ಟಿಂಗ್ ಮಾಡಿದ್ವಿ. ಈ ವೆಬ್ಕಾಸ್ಟಿಂಗ್ ಅಲ್ಲಿ ನೇರವಾಗಿ ಯಾರು ಬೇಕಿದ್ದರೂ ಲಿಂಕ್ ನಾವು ಶೇರ್ ಮಾಡೋದನ್ನ ನೋಡ್ ECI ನೋಡ್ತದೆ ಡೆಲ್ಲಿಯಿಂದ. ಅದರಿಂದ ಮುಖ್ಯ ಚುನಾವಣಾಧಿಕಾರಿ ಕಚೇರಿಗಳಲ್ಲೂ ಇದನ್ನು ನೋಡ್ತಾರೆ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ರಿಟರ್ನಿಂಗ್ ಆಫೀಸರ್ ಕಚೇರಿಯಲ್ಲಿ ಆಪ್ಷನ್ ಇದೆ ನೋಡೋದಕ್ಕೆ. ಆಯಾ ಕಾನ್ಸ್ಟಿಟ್ಯೂನ್ಸಿ ವೈಸ್ರು ನೋಡ್ತಾರೆ ಎಲ್ಲಿ ಏನಾಗುತ್ತೆ ಅಂತ, ಅಲ್ಲೇ ನಮಗೆ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಅದರಿಂದಾಗಿ ಹೆಚ್ಚು ಸಂಖ್ಯೆಗೆ ನಾವು ವೆಬ್ಕಾಸ್ಟಿಂಗ್ಗೆ ಪ್ರಿಫರ್ ಮಾಡ್ತಾ ಇದ್ದೇವೆ. ಅದರಿಂದ ಉಳಿದ ಹಾಗೆ ಮೈಕ್ರೋ ಅಬ್ಸರ್ವರ್ಸ್ ಅನ್ನು ನಮ್ಮಲ್ಲಿ ಕೆಲವು ಕಡೆ ನಮಗೆ ಸಿಗ್ನಲ್ಸ್ ಪ್ರಾಬ್ಲಮ್ಸ್ ಇರುತ್ತೆ, ಶ್ಯಾಡೋ ಏರಿಯಾಸ್ ಎಲ್ಲ ಇರುತ್ತೆ, ಈಗ ಕಾಡಿನ ನಮ್ಮ ಅರಣ್ಯದ ಪಕ್ಕದಲ್ಲಿ ಇರುವ ಮತಗಟ್ಟೆಗಳಿಂದ. ಆ ಕಾರಣಕ್ಕೋಸ್ಕರ 355 ಮೈಕ್ರೋ ಅಬ್ಸರ್ವರ್ಸ್ ಅನ್ನು ನಾವು ನೇಮಕ ಮಾಡ್ತಾ ಇದ್ದೇವೆ. ಇನ್ನು 18 ಮತಗಟ್ಟೆಗಳಲ್ಲಿ ವೆಬ್ಕಾಸ್ಟಿಂಗ್ ಅವಶ್ಯಕತೆ ಇಲ್ಲದಿರುವ ಆಗದೇ ಇರುವಂತಹ ಕೆಲವು ಸೂಕ್ಷ್ಮ ಮತಗಟ್ಟೆಗಳಲ್ಲಿ 18 ಮತಗಟ್ಟೆಗಳಲ್ಲಿ ವಿಡಿಯೋಗ್ರಾಫರ್ಸ್ ಅನ್ನು ಕೂಡ ನಿಯೋಜಿಸ್ತಾ ಇದ್ದೇವೆ. ನಮ್ಮದು ಕೌಂಟಿಂಗ್ ಸೆಂಟರ್ ನಿಮ್ಗೆ ಈಗಾಗಲೇ ಗೊತ್ತಿದೆ, ಸೈನ್ಸ್ ಸಿಟಿ ಸೆಂಟರ್ ಇರುವಂತದ್ದು. ಆ ಸೈನ್ಸ್ ಸಿಟಿಗೆ 26ನೇ ತಾರೀಕು ಅಲ್ಲಿ ನಮ್ಮದು ಸ್ಟ್ರಾಂಗ್ ರೂಮ್ ಇರುತ್ತೆ. ಆ ಸ್ಟ್ರಾಂಗ್ ರೂಮ್ಗೆ ಮತದಾನ ಮುಗಿದ ನಂತರ ಇವಿಎಂಸ್ ಅನ್ನು ಅದೇ ರೀತಿಯಲ್ಲಿ ಎಲ್ಲ ದಾಖಲೆಗಳು, ಶಾಸನಬದ್ಧವಾದಂತ ದಾಖಲೆಗಳು, ಶಾಸನಬದ್ಧವಲ್ಲದ ದಾಖಲೆಗಳು ಎಲ್ಲವನ್ನು ಕೂಡ ಅಲ್ಲಿ ತಂದು ಅಲ್ಲಿ ನಾವು ಅದನ್ನು ಡೆಪಾಸಿಟ್ ಮಾಡ್ತೇವೆ. ಎಲ್ಲ 8 ಅಸೆಂಬ್ಲಿ ಸೆಗ್ಮೆಂಟ್ಗೆ ಪ್ರತ್ಯೇಕ ಏನು ಸ್ಟ್ರಾಂಗ್ ರೂಮ್ಸ್ ಇರುತ್ತೆ, ಮತ್ತೆ ಸ್ಟ್ಯಾಚುಟರಿ ಕವರ್ಸ್ಗೂ ಕೂಡ ಸಪರೇಟ್ ಸ್ಟ್ರಾಂಗ್ ರೂಮ್ಗಳು ಇರುತ್ತೆ. ಅಲ್ಲಿ ಅದನ್ನು ನಾವು ಸ್ಟೋರ್ ಮಾಡ್ತೇವೆ. ಸ್ಟೋರ್ ಮಾಡಿದ ನಂತರ ಅದಕ್ಕೆ ಸಂಪೂರ್ಣವಾದಂತಹ ಭದ್ರತಾ ವ್ಯವಸ್ಥೆಯನ್ನು ಪೊಲೀಸ್ ಅಧೀಕ್ಷಕರು ಮಾಡ್ತಾರೆ. ಒಂದು ಫಸ್ಟ್ ಕ್ವಾರ್ಟರ್ ಅಲ್ಲಿ ಪ್ರತಿ ಸ್ಟ್ರಾಂಗ್ ರೂಮ್ ಫ್ರಂಟ್ ಅಲ್ಲಿ
ಫಸ್ಟ್ ಕ್ವಾಡ್ ಅಂದ್ರೆ ಸಿ ಎ ಪಿ ಎಫ್ ಕರ್ನಾಟಕ ಸಾರಿ ಸೆಂಟ್ರಲ್ ಆರ್ಮ್ಡ್ ರಿಸರ್ವ್ ಪೊಲೀಸ್ ಇರ್ತಾರೆ, ಫೋರ್ಸ್ ಇರುತ್ತೆ ಮಿಲಿಟರಿ. ಅದ್ರ ಜೊತೆಗೆ ಸೆಕೆಂಡ್ ಕ್ವಾರ್ಟರ್ ಅಲ್ಲಿ ಅಂದ್ರೆ ಅದರ ಹೊರಗಡೆ ಇದರಲ್ಲಿ ಬಿಲ್ಡಿಂಗ್ ಅನ್ನು ಸೆಕ್ಯೂರ್ ಮಾಡಕ್ಕೆ ಸ್ಟೇಟ್ ಆರ್ಮ್ಡ್ ಪೊಲೀಸ್ ಇರುತ್ತೆ. ಅದ್ರ ಜೊತೆಗೆ ಥರ್ಡ್ ಅಂದ್ರೆ ಎಂಟ್ರೆನ್ಸ್ ಅಲ್ಲಿ ಪೊಲೀಸ್ ನಮ್ಮ ಪೊಲೀಸ್ ಇರ್ತಾರೆ, ರಾಜ್ಯ ಪೊಲೀಸ್ ಇರ್ತಾರೆ. ಹಂಗಾಗಿ ಮೂರು ಹಂತದ ಭದ್ರತಾ ವ್ಯವಸ್ಥೆಯನ್ನು ಪೊಲೀಸ್